ಧರ್ಮದ ನಾಯಕರನ್ನು ಕೊಂದು ಹಾಕಿ ಬಿಡುವನು ಅಲ್ಲಿರುವ ದೊಡ್ಡ ದೊಡ್ಡ ನಾಯಕರು ಸೈನ್ಯದವರು ಎಲ್ಲರನ್ನೂ ಆ ದಿನಗಳಲ್ಲಿ ಕೂಗಾಟವು ಕಿರುಚಾಟವು ಅಧಿಕವಾಗುವುದು ಅಲ್ಲಲ್ಲಿ ರಕ್ತ ಸುರಿಸಲ್ಪಡುವುದು ಮಕ್ಕಳನ್ನು ಬಂಡೆಗಳ ಮೇಲೆ ಅಪ್ಪಳಿಸಿ ಅವರನ್ನು ಜಜ್ಜುವರು ಒಂದು ದುಷ್ಟ ಇರುಳಿನ ಕಾಲದ ಹಾಗೆ ಕಂಡುಬರುವುದು ಆ ದಿನಗಳಲ್ಲಿಯೇ ಅಂತ್ಯಕ್ರಿಸ್ತನ ನಿಜವಾದ ಮುಖ ಏನು ಎಂಬುದನ್ನು ಲೋಕ ಕಂಡುಕೊಳ್ಳುವುದು ಆದ್ದರಿಂದಲೇ ಅದರ ಹೆಸರು ಮಹಾ ಉಪದ್ರವ ಕಾಲ ದಿನನಿತ್ಯವೂ ಒಂದು ಹಾನಿ ಲೋಕದಲ್ಲಿ ಇದ್ದೇ ಇರುವುದು ಆದರೆ ಅವರು ಹೇಳುತ್ತಾರೆ ಲೋಕಾದಿಯಿಂದಲೂ ಇಲ್ಲಿಯವರೆಗೂ ನಡೆದ ಹಾಗೆ ಈ ವಿಧವಾದ ದುಷ್ಟ ಕಾರ್ಯಗಳು ಇಲ್ಲಿಯವರೆಗೂ ನಡೆದೇ ಇರುವುದಿಲ್ಲ ಅಷ್ಟು ಉಪದ್ರವಗಳು ಆ ದಿನಗಳಲ್ಲಿ ನಡೆಯುವುದು ಎನ್ನುವಂಥದ್ದು ಕರ್ತನು ನಮಗೆ ಎಚ್ಚರಿಸಿ ಹೇಳಿದ್ದಾರೆ ಕಾಣಲ್ಪಡದಿರುವ ಕಾಣಲ್ಪಡುವ ಎಲ್ಲವನ್ನು ಉಂಟು ಮಾಡಿರುವತನು ಕರ್ತನು ಪಾತಾಳವನ್ನು ಉಂಟು ಮಾಡಿದವನು ಕೂಡ ಕರ್ತನು ಅಷ್ಟು ಮಾತ್ರವಲ್ಲ ಈ ಸೈತನನನ್ನು ಉಂಟು ಮಾಡಿದವರು ಕೂಡ ಕರ್ತನೆ ಒಂದು ದೇಶ ಅವಿದಿಯರಾಗಿ ಮಾರ್ಪಟ್ಟರೆ ದುಷ್ಟನ ಕೈಗಳಿಗೆ ಆ ದೇಶವನ್ನು ಕೊಟ್ಟು ಬಿಡುತ್ತಾರೆ ದುಷ್ಟರು ಅವರನ್ನು ಆಳ್ವಿಕೆ ಮಾಡುವ ಹಾಗೆ ಕರ್ತನು ಬಿಟ್ಟುಕೊಡುತ್ತಾರೆ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ ದೇಶದಲ್ಲಿ ಎಲ್ಲರೂ ದುಷ್ಟರಾಗಿರುವಾಗ ಆಳ್ವಿಕೆ ಮಾಡುವವರು ಮಾತ್ರ ಹೇಗೆ ಮಹಾತ್ಮಗಳಾಗಿರುವರು ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು ಕಳೆದ ಬಾರಿ ನಾವು ಭೇಟಿಯಾದಾಗ ಉಪದ್ರವ ಕಾಲದಲ್ಲಿ ಅಂತ್ಯಕ್ರಿಸ್ತನ ಕಾರ್ಯಗಳ ಕುರಿತಾಗಿ ನಾವು ಸಂಶೋಧಿಸಿದೆವು ಅದರಲ್ಲಿ ಮೊದಲ ಕಾರ್ಯ ಹೇಳುತ್ತದೆ ಉಪದ್ರವ ಕಾಲವು ಎರಡು ಭಾಗಗಳಾಗಿ ವಿಂಗಡವಾಗಿದೆ ಒಂದರ ಹೆಸರು ಉಪದ್ರವ ಕಾಲ ಅದು ಒಂದು ಮೂರುವರೆ ವರ್ಷ ಮುಂದುವರಿಯುವುದು ಒಟ್ಟಾರೆ ಉಪದ್ರವಕಾಲ ಎನ್ನುವಂಥದ್ದು ಏಳು ವರ್ಷಗಳು ಇರುವುದು ಎರಡನೇ ಮೂರುವರೆ ವರ್ಷ ಕಾಲವಿರುವ ಉಪದ್ರವ ಕಾಲಕ್ಕೆ ಮಹಾ ಉಪದ್ರವ ಕಾಲ ಎಂಬುದು ಹೆಸರು ಸೈತಾನನು ಮೊದಲ ಮೂರುವರೆ ವರ್ಷ ಕಾಲದಲ್ಲಿ ಮಾಡುವ ಕ್ರಿಯೆಗಳಿಗೆ ಸಹಾಯವಾಗಿ ಯಹೂದ್ಯರು ಇರುವರು ಯಹೂದ ಸೈನ್ಯವಿರುವುದು ಯಹೂದ ವಿಜ್ಞಾನಿಗಳಿರುವರು ಯಹೂದ ಮನುಷ್ಯರು ಇರುವರು ಅವನ ಕಾನೂನುಗಳನ್ನು ಲೋಕದಲ್ಲಿ ಜಾರಿಗೆ ತರುವುದಕ್ಕಾಗಿಯೂ ಅದನ್ನು ಇನ್ನೂ ಎಲ್ಲಾ ಕಡೆಗಳಿಗೆ ಹೋಗಿ ಸೇರಿಸುವುದಕ್ಕೂ ತಮ್ಮ ವಿಜ್ಞಾನ ಯುಕ್ತಿಯಿಂದಲೂ ಸೈನ್ಯವನ್ನು ಉಪಯೋಗಿಸಿ ಅವನ ಪಕ್ಕದಲ್ಲಿ ಬಲವಾಗಿ ನಿಂತು ದೇಶಗಳನ್ನು ಜಯಿಸುವುದಕ್ಕೂ ಅವನು ಮಾಡುವಂಥ ಕಾರ್ಯಗಳಿಗೆ ಮನುಷ್ಯರನ್ನು ಸಹಾಯಕ್ಕೆ ಒಪ್ಪಿಸಿಕೊಟ್ಟು ಅವರು ಪೂರ್ಣ ಸಹಾಯವಾಗಿರುವರು ಕಾರಣ ನಿಮಗೆ ಗೊತ್ತು ಮೆಸುಯ ಎನ್ನುವವರು ತಮ್ಮ ಒಂದು ಬಿಡುಗಡೆಗಾಗಿಯೂ ಲೋಕದ ಬಿಡುಗಡೆಗಾಗಿಯೂ ಈ ಲೋಕಕ್ಕೆ ಬರುವರು ಎನ್ನುವಂಥದ್ದು ಅವರ ಒಂದು ನಂಬಿಕೆ ಅದು ಸತ್ಯವೂ ಕೂಡ ಅದರ ನಿಜವಾದ ಮೆಸುಯ ಈಗಾಗಲೇ ಬಂದು ಹೋಗಿದ್ದಾಯಿತು ಅದು ಅವರಿಗೆ ಗೊತ್ತಿಲ್ಲ ಇನ್ನು ಮೆಸುಯನು ಬರುವನು ಎನ್ನುವ ನಂಬಿಕೆಯಿಂದಲೇ ಇಲ್ಲಿಯವರೆಗೂ ಅವರು ಹಾದು ಹೋಗುವವರಾಗಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಅವನು ಕೊಡುವ ಆಕರ್ಷಣೆಯುಳ್ಳ ಯೋಜನೆಗಳು ಲೋಕವನ್ನು ಐಕ್ಯಪಡಿಸುವ ಕಾರ್ಯ ಇಲ್ಲಿವರೆಗೂ ಯಾರೂ ಅದನ್ನು ಇಲ್ಲ ಅಲ್ವಾ ಜಗತ್ತಿನ ರಾಷ್ಟ್ರಗಳನ್ನು ಒಂದೇ ಆಗಿಸಿ ಅದರ ಮೇಲೆ ಅಧಿಕಾರ ಮಾಡುವಂತಹ ಒಬ್ಬ ರಾಜನಾಗಿ ಲೋಕಚರಿತ್ರೆಯಲ್ಲಿ ಇಲ್ಲಿವರೆಗೂ ಯಾರೂ ನೋಡಿಲ್ಲ ಒಬ್ಬೊಬ್ಬ ಅರಸರು ತಮ್ಮ ತಮ್ಮ ಸ್ಥಳಗಳಲ್ಲಿ ಅಥವಾ ಪ್ರತ್ಯೇಕ ಕೆಲವು ದೇಶಗಳಲ್ಲಿ ತಮ್ಮ ನಿಯಂತ್ರಣವನ್ನು ಇಟ್ಟಿರುವರು ಅಲೆಕ್ಸಾಂಡರ್ ಆಳ್ವಿಕೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಇಡೀ ಪ್ರಪಂಚವನ್ನೇ ಒಂದೇ ಛತ್ರಿಯ ಕೆಳಗೆ ತರಬೇಕು ಎನ್ನುವ ಪ್ರಯತ್ನ ಉಂಟಾಯಿತು ಆದರೂ ಅದು ಕೂಡ ನೆರವೇರದೆ ಹಾಗೆ ಹೋಯಿತು ಈಗ ನೋಡ್ತಾರೆ ಲೋಕಚರಿತ್ರೆಯಲ್ಲಿ ಇಡೀ ಪ್ರಪಂಚವನ್ನೇ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಆಳ್ವಿಕೆ ಮಾಡಿದಂತಹ ಅರಸನನ್ನು ಇಲ್ಲಿಯವರೆಗೂ ಚರಿತ್ರೆಯಲ್ಲಿ ಯಾರೂ ನೋಡಿಲ್ಲ ಆದರೂ ಈಗ ಇವನನ್ನು ನೋಡುವಾಗ ಅವನ ಒಂದು ಆಕರ್ಷಣೆ ಅವನು ಮಾಡುವ ಕಾರ್ಯವೆಲ್ಲವೂ ಯಹೋದ್ಯರನ್ನು ಸುಲಭವಾಗಿ ಆಕರ್ಷಿಸುವುದರಿಂದ ಅವನನ್ನು ಮೆಸ್ಸಿಯನೆಂದು ದೇವರು ಲೋಕಕ್ಕೆ ಕಳುಹಿಸಿರುವಂತಹ ದೇವದೂತನು ಎಂದು ಅವನೊಬ್ಬ ಪರಲೋಕವಾಸಿಯೆಂದು ನಂಬಲು ಆರಂಭಿಸುವರು ಕರ್ತನು ಹೇಳಿದರಲ್ಲ ವಾಗ್ದಾನ ಮಾಡಿದರಲ್ಲ ಒಬ್ಬ ಮೆಸ್ಸಿಯನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆಂದು ಅವರು ಇವನೇ ಎಂಬುದಾಗಿ ನಂಬಿ ಪೂರ್ಣವಾಗಿ ಕಾರ್ಯವನ್ನು ಮಾಡುವರು ಅದಕ್ಕೆ ಬದಲಾಗಿ ಈ ಅಂತ್ಯಕ್ರಿಸ್ತನು ಯಹುದ್ಯರು ಕಳಕೊಂಡಿರುವ ದೇವಾಲಯವನ್ನು ಪುನಃ ಪಡೆದುಕೊಡುವೆನು ಪುನಃ ಕಟ್ಟಿಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡುವನು ವಾಗ್ದಾನ ಮಾಡಿದ ಹಾಗೆಯೇ ಅವನು ಆ ದೇಶಗಳ ಒಂದು ಸ್ಥಳಗಳನ್ನು ಪಡೆದು ಅಥವಾ ಏನಾದರೂ ಒಂದು ಮಾಡಿ ಅವರು ಕಳೆದುಕೊಂಡಿರುವ ಸ್ಥಳದಿ ಅವರ ದೇವಾಲಯವನ್ನು ಪುನಃ ಕಟ್ಟುವುದಕ್ಕೆ ಅವನು ಸಹಾಯವಾಗಿರುವನು ಆಗ ಅಂತಿಕ್ರಿಸ್ತನ ಒಂದು ಕಾರ್ಯವನ್ನು ಹೇಳಿದನು ಆಲಯವನ್ನು ಕಟ್ಟುವುದಕ್ಕೆ ಯಾರೂ ಅದನ್ನು ವಿರೋಧಿಸಲು ಆಗುವುದಿಲ್ಲ ಏಕೆಂದರೆ ಎಲ್ಲರೂ ತನ್ನ ನಿಯಂತ್ರಣದ ಕೆಳಗೆ ತಂದಾಯಿತಲ್ಲ ತಕ್ಷಣ ಸುಲಭವಾಗಿ ಆ ಆಲಯವನ್ನು ಕಟ್ಟಿಮುಗಿಸುವರು ಈಗ ಮುಂದಿನ ಮೂರುವರೆ ವರ್ಷಗಳಲ್ಲಿ ಯಹೂದ್ಯರನ್ನು ಇವನು ವಿರೋಧಿಸಬೇಕು ಆಗ ಇವರ ಮಧ್ಯೆ ಇದ್ದ ಬಲವಾದ ಸಂಬಂಧ ಆ ಸ್ನೇಹ ಅನುಬಂಧ ಯಾವುದರಿಂದ ಮುರಿಯಲ್ಪಟ್ಟಿತ್ತು ಎನ್ನುವ ಪ್ರಶ್ನೆಯಿಂದ ಕಳೆದ ಸಂಚಿಕೆಯನ್ನು ನಿಲ್ಲಿಸಿದೆವು ಅದರ ಕುರಿತು ನೋಡೋಣ ಮೊದಲ ಕಾರ್ಯ ಅವನು ದೇವಾಲಯವನ್ನು ಕಟ್ಟಿ ದೇವಾಲಯದ ಸಮಸ್ತ ಕಾರ್ಯವನ್ನು ಅವರು ಬಯಸಿದ ಹಾಗೆ ಅವನು ಮಾಡಿ ಹಳೆಯ ಕಾಲದಲ್ಲಿ ದೇವಾಲಯ ಯಾವ ರೀತಿ ಇತ್ತೋ ಅದೇ ರೀತಿ ಕಲ್ಲುಗಳ ಸಮೇತವಾಗಿ ನೋಡಿ ನೋಡಿ ಅದೇ ಕ್ವಾಲಿಟಿಯಲ್ಲಿ ಕಟ್ಟಿ ಅವರ ಕೈಯಲ್ಲಿ ಕೊಡುವನು ಕೊಡುವುದು ಮಾತ್ರವಲ್ಲದೆ ಆ ಆಲಯದಲ್ಲಿ ಜನಗಳು ತನ್ನನ್ನು ಆರಾಧಿಸಬೇಕೆನ್ನುವ ಒಂದು ಕಾನೂನನ್ನು ತರುವನು ಏಕೆಂದರೆ ಸತ್ಯವೇದ ಏಳಲ್ಪಟ್ಟಿದೆ ಅಂತಿಕ್ರಿಸ್ತನ ಕಾಲದಲ್ಲಿ ಆರಾಧನೆಗೆ ಪಾತ್ರವು ಯಾವುದೋ ಸ್ತುತಿಸಲ್ಪಡುವುದು ಯಾವುದೋ ಇವೆಲ್ಲವುಗಳ ಮೇಲೆ ಅವನು ತನ್ನನ್ನು ಹೆಚ್ಚಿಸಿಕೊಳ್ಳುವವನಾಗಿಯೂ ದೇವಾಲಯದ ಮೇಲೆ ಕುಳಿತು ತನ್ನನ್ನು ದೇವರ ಹಾಗೆ ಅವನು ತೋರಿಸಿಕೊಳ್ಳುವನು ಎಂಬುದಾಗಿ ಅಂತಿಕ್ರಿಸ್ತನ ಕುರಿತಾಗಿರುವ ಕಾರ್ಯವನ್ನು ಪೌಲನು ನಮಗೆ ಹೇಳುತ್ತಾನೆ ಅವನು ಹೇಗಿರ್ತಾನಂದರೆ ಆರಾಧಿಸಲ್ಪಡುವುದು ಯಾವುದೋ ನಮಸ್ಕರಿಸಲ್ಪಡುವುದು ಯಾವುದು ದೇವರೆನಿಸಿಕೊಳ್ಳುವುದು ಯಾವುದು ಅವೆಲ್ಲವುಗಳ ಮೇಲೆ ನಾನೇ ಸುಪೀರಿಯರ್ ಪವರ್ ಎಂಬುದಾಗಿ ಹೇಳಿ ಆ ವೆಲ್ಲವುಗಳಿಗಿಂತಲೂ ತನ್ನನ್ನು ಹೆಚ್ಚಿಸಿಕೊಳ್ಳುವನು ಅಷ್ಟು ಮಾತ್ರವಲ್ಲ ದೇವಾಲಯದ ಮೇಲೆ ಕುಳಿತು ಎರುಸಲೇಮ್ ದೇವಾಲಯ ಆ ಆಲಯವನ್ನು ಅವನು ಪುನಃ ಅದನ್ನು ಕಟ್ಟಿ ಆ ಆಲಯದ ಮೇಲೆ ತನ್ನನ್ನು ದೇವರ ಹಾಗೆ ತೋರಿಸಿಕೊಳ್ಳುವನು ಅದುವೇ ಬಹುಮುಖ್ಯ ಇವನು ಹಾಗೆ ತೋರಿಸಿಕೊಂಡ ತಕ್ಷಣ ಯಹೂದ್ಯರಿಗೆ ಸಂದೇಹ ಉಂಟಾಗುವುದು ಯಹುದ್ಯರ ಪ್ರಕಾರ ಆರಾಧನೆಗೆ ಪಾತ್ರನಾದವನು ಯಹೋವನೊಬ್ಬನೇ ಈಗ ಯೇಸುವನ್ನು ಮೆಸ್ಸಿಯನು ಎಂದು ಅಂಗೀಕರಿಸಿದರೂ ಅವರನ್ನು ಆರಾಧನೆಗೆ ಪಾತ್ರನು ಎಂದು ಅಂಗೀಕರಿಸುವುದಿಲ್ಲ ಮೆಸ್ಸಿಯ ಎಂಬುವವರು ಯಹುದ್ಯರ ಪ್ರಕಾರವಾಗಿ ಆರಾಧನೆಗೆ ಪಾತ್ರನಲ್ಲ ತಮಗೆ ಸ್ವತಂತ್ರವನ್ನು ಉಂಟುಮಾಡಿ ಅವರನ್ನು ಆಳ್ವಿಕೆ ಮಾಡುವಂಥ ಅರಸನಷ್ಟೇ ಒಂದು ಪ್ರಭು ತಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದಲೂ ತಪ್ಪಿಸಿ ಕಾಪಾಡುವವನು ತಮಗಾಗಿ ಏರ್ಪಡಿಸಲ್ಪಟ್ಟವರು ಅಷ್ಟೇ ಅವರ ಒಂದು ನಂಬಿಕೆ ಆದರೆ ಆರಾಧನೆ ಎಂದು ಬರುವುದಾದರೆ ನಮಸ್ಕರಿಸಬೇಕೆಂದು ಬರುವುದಾದರೆ ಸ್ತೋತ್ರವೆಂದು ಬಂದರೆ ಅದು ತಂದೆಯಾದ ದೇವರಿಗೆ ಮಾತ್ರ ಬೇರೆ ಯಾರಿಗೂ ಅದನ್ನು ಸಲ್ಲಿಸುವುದಿಲ್ಲ ಬೇರೆ ಯಾರನ್ನೂ ಆರಾಧಿಸುವುದಿಲ್ಲ ಯೇಸುವನ್ನು ಮೆಸುಯಾ ಎಂದು ಅಂಗೀಕರಿಸಿದರೂ ಕೂಡ ಅವರನ್ನು ಆರಾಧನೆಗೆ ಪಾತ್ರನೆಂದು ಅಂಗೀಕರಿಸುವುದಿಲ್ಲ ಆದ್ದರಿಂದ ಇವನು ಈಗ ಎರುಸಲೇಮ್ ದೇವಾಲಯದ ಮೇಲೆ ಕುಳಿತು ಜನಗಳು ತನ್ನನ್ನು ಆರಾಧಿಸಬೇಕೆಂದು ಅವರನ್ನು ಬಲವಂತ ಮಾಡುವನು ಅದಕ್ಕೆ ಕಾನೂನು ತರುವನು ಇದು ಅವರ ಒಂದು ನಂಬಿಕೆಗೆ ಎದುರಾಗಿರುವ ಹಾಗೆಯೂ ಅವರ ವಿಶ್ವಾಸಕ್ಕೂ ವಿರುದ್ಧವಾಗಿ ಇರುವ ಹಾಗೆ ಕಾಣಲ್ಪಡುವುದರಿಂದ ಯಹೂದ್ಯರು ಮೊದಲು ಅವನನ್ನು ವಿರೋಧಿಸುವುದಕ್ಕೆ ಎದುರಾಗುವರು ಪ್ರಪ್ರಥಮ ಬಾರಿಗೆ ವಿರೋಧದ ಧ್ವನಿಯೂ ಮುಂದಾಗುವುದು ನಾವು ಮನುಷ್ಯರನ್ನು ಆರಾಧಿಸುವುದಿಲ್ಲ ನೀನು ಮೆಸ್ಸಿಯನಾಗಿರುವುದಾದರೂ ಆರಾಧನೆಗೆ ಪಾತ್ರನಾದವನು ಪರಲೋಕದಲ್ಲಿದ್ದಾನೆ ಅವರೇ ನಮ್ಮ ಆರಾಧನೆಗೆ ಪಾತ್ರನ ಎಂದು ವೈರಾಗ್ಯವಾಗಿರುವರು ಇದು ಅಂತ್ಯಕ್ರಿಸ್ತನ ಕೋಪವನ್ನು ಅಲವು ಪಟ್ಟು ಅಧಿಕರಿಸಲು ಮುಂದಾಗುವುದು ಯಾಕಂದ್ರೆ ಲೋಕಪೂರ್ತಿ ವಿಧಿಯರಾಗಿರುವಾಗ ಒಬ್ಬನು ಮಾತ್ರ ಅಥವಾ ಒಂದು ಜನಾಂಗ ಮಾತ್ರ ತನಗೆ ವಿಧಿಯರಾಗದೆ ಹೋದರೆ ಯಾರೇ ಆಗಿದರೂ ಕೋಪ ಬಂದೇ ಬರುವುದು ನೀವು ಒಂದು ಕಡೆ ಒಳಗೆ ಹೋಗಬೇಕಾದರೆ ಒಂದು ವೇಳೆ ಸ್ಕೂಲ್ ಟೀಚರ್ ಆಗಿದ್ದರೆ ಒಂದು ತರಗತಿಗೆ ನೀವು ಹೋಗುವಾಗ ಎಲ್ಲಾ ವಿದ್ಯಾರ್ಥಿಗಳು ಎದ್ದು ನಿಂತು ನಿಮಗೆ ಗೌರವವನ್ನು ಸಲ್ಲಿಸಬೇಕಾದರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಹಾಗೆ ಕುಳಿತು ನಿಮ್ಮನ್ನು ನೋಡುತ್ತಿರುವುದಾದರೆ ನಿಮ್ಮ ಇಡೀ ಕೋಪವು ಪನಿಷ್ಮೆಂಟ್ ಆಗಿ ಅವನ ಮೇಲೆ ಬರುವುದು ಇದು ಸಹಜತಾನೆ ಅದೇ ರೀತಿ ಲೋಕ ದೇಶಗಳೆಲ್ಲವೂ ತನ್ನನ್ನು ದೇವರೆಂದು ಸ್ವೀಕರಿಸಿಕೊಂಡು ಭಯಪಟ್ಟವರಾಗಿ ತನ್ನ ನಿಯಂತ್ರಣದಲ್ಲಿರುವಾಗ ಮೊಟ್ಟ ಮೊದಲ ಬಾರಿಗೆ ಒಂದು ವಿರೋಧ ಧ್ವನಿ ಎದ್ದೇಳುತ್ತದೆ ಅದು ಅವನಿಂದ ಸಹಿಸಲಾಗದೆ ಹೋಗುವುದು ನಾನು ಆರಾಧಿಸಲ್ಪಡಬೇಕೆನ್ನುವುದಕ್ಕಾಗಿ ಇಷ್ಟು ಕಷ್ಟಪಡುತ್ತಿದ್ದೇನೆ ಯಾಕೆಂದರೆ ನೀವು ನೋಡಿ ಸೈತನನ ಪೂರ್ವಿಕತೆ ಆ ಕಥೆಯನ್ನು ನೀವು ನೋಡುವುದಾದರೆ ಅವನು ದೇವರು ಆರಾಧನೆ ಹೊಂದುವ ಹಾಗೆ ನಾನು ಆರಾಧನೆಯನ್ನು ಹೊಂದಬೇಕು ಅವರ ಸಿಂಹಾಸನಕ್ಕಿಂತಲೂ ನನ್ನ ಸಿಂಹಾಸನ ಮಹೋನ್ನತವಾಗಿರಬೇಕು ನಾನು ಪರಲೋಕದಂತೆ ಒಂದು ರಾಜ್ಯವನ್ನು ಸ್ಥಾಪಿಸಬೇಕು ಎನ್ನುವಂತದ್ದೇ ಅವನ ಆಸೆ ಹಾಗಾದರೆ ಅವನನ್ನು ನಮಸ್ಕರಿಸಬೇಕು ಸೇವಿಸಬೇಕು ಅವನಿಗೆ ಆರಾಧನೆ ಸಲ್ಲಿಸಬೇಕು ಇದಕ್ಕೆ ಇಷ್ಟೊಂದು ಪಾಡುಪಟ್ಟನು ಆದರೆ ಯಹೂದ್ಯರು ಇದಕ್ಕೆ ವಿರುದ್ಧವಾಗಿ ಎದುರಿಸುತ್ತಿದ್ದಾರೆ ಎಲ್ಲರೂ ಅಧೀನರಾಗಿದ್ದಾಗ ಇವರು ಮಾತ್ರ ವಿರೋಧಿಸುತ್ತಾರೆ ಎಂದು ಹೇಳುವಾಗ ಅವನ ಇಡೀ ಕೋಪವು ಅವರ ಮೇಲೆ ತಿರುಗುವುದು ಹಾಮಾನನು ಅರಮನೆಗೆ ಬಂದಾಗ ಎಲ್ಲರೂ ಅವನನ್ನು ಗೌರವಿಸಿದರು ಮೊರದೆಕಾಯಿ ಎನ್ನುವಂತ ಒಬ್ಬ ವ್ಯಕ್ತಿ ಮಾತ್ರ ಅವನನ್ನು ಕಂಡುಕೊಳ್ಳಲಿಲ್ಲ ಅವರು ಹಾಗೆ ಬಾಗಿಲಲ್ಲಿ ಕುಳಿತಿದ್ದರು ಅವನ ಕೋಪವು ಹಲವು ಪಟ್ಟು ಅಧಿಕವಾಗಿ ಮೊರದೆಕಾಯಿಯನ್ನು ಹೇಗಾದರೂ ಕೊಂದುಬಿಡಬೇಕೆಂಬುದಾಗಿ ಹೇಳಿ ಹಾಮಾನನ್ನು ಶಪಥ ಮಾಡಿಕೊಂಡನು ನಿಮಗೆ ಅದು ಗೊತ್ತು ಅದೇ ರೀತಿಯೇ ಇಂದು ಕೂಡ ಆ ಸಿಟ್ಟು ಬಂದಾಗ ಯಹುದ್ಯರನ್ನು ಈಗ ನಿರ್ಬಂಧಿಸುವುದು ಅವರನ್ನು ಟಾರ್ಚರ್ ಮಾಡುವನು ನಮಸ್ಕರಿಸದೆ ಹೋದರೆ ಸಿಗೋದಿಲ್ಲ ನಮಸ್ಕರಿಸಲಿಲ್ಲ ಅಂದ್ರೆ ಅದು ಕೂಡ ಸಿಗಲ್ಲ ಆ ರೀತಿ ಹೇಳಿ ಅದು ಯಹುದ್ಯರ ನಡುವೆಯಲ್ಲಿ ಇಲ್ಲ ಇಲ್ಲ ನಾವು ಇಂಥ ಮೆಸ್ಸಿಯನನ್ನು ಆರಾಧನೆ ಮಾಡಬಾರದು ಎಂದು ಹೇಳಿ ಜನಗಳಿಗೆ ಹಳೆಯ ಕಾರ್ಯಗಳನ್ನು ಕರ್ತನ ಕಾರ್ಯಗಳನ್ನು ಪುನಃ ತೆಗೆದು ಮಾತಾಡುವ ಧರ್ಮದ ನಾಯಕರಿದ್ದಾರೆ ನೋಡಿರಿ ಅವರೆಲ್ಲರನ್ನು ಕೊಂದು ಹಾಕಿಬಿಡುವನು ಅವರೇ ತಾನೇ ಜನಗಳನ್ನು ನನ್ನನ್ನು ಆರಾಧಿಸಲು ಬಿಡದೆ ತಡೆಯನ್ನು ಮಾಡುತ್ತಿದ್ದಾರೆ ಅವರು ತಾನೇ ಇವರಿಗೆ ಹಳೆಯ ಕಾರ್ಯಗಳನ್ನು ನೇಮನಿಷ್ಠೆಗಳನ್ನು ಪುನಃ ಬೋಧಿಸಿ ಕಲಿಸಿಕೊಡುತ್ತಿದ್ದಾರೆ ಆದ್ದರಿಂದ ಆದ್ದರಿಂದ ಧರ್ಮ ನಾಯಕರನ್ನು ಕೊಲೆ ಮಾಡಿಬಿಡೋಣ ಅಲ್ಲಿರುವ ದೊಡ್ಡ ದೊಡ್ಡ ನಾಯಕರು ಸೈನ್ಯವು ಎಲ್ಲವನ್ನೂ ಆ ದಿನವನ್ನು ನೋಡುವಾಗ ಕೂಗಾಟ ಕಿರುಚವಾಗಿರುವುದು ರಕ್ತವು ಎಲ್ಲೆಲ್ಲೂ ಸುರಿಸಲ್ಪಡುವುದು ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಜಜ್ಜಿಬಿಡುವರು ಒಂದು ದುಷ್ಟ ಇರುಳಿನ ಕಾಲವಾಗಿ ತೋರ್ಪಡುವುದು ಆ ದಿನಗಳಲ್ಲಿಯೇ ಅಂತಿಕ್ರಿಸ್ತನ ನಿಜವಾದ ಮುಖ ಏನು ಎಂಬುದನ್ನು ಲೋಕ ಕಂಡುಕೊಳ್ಳುವುದು ಆದ್ದರಿಂದಲೇ ಅದರ ಹೆಸರು ಮಹಾ ಉಪದ್ರವ ಕಾಲ ಮೊದಲೆಲ್ಲ ಸುಮ್ಮನೆ ತ್ರಟನ್ ಮಾಡುತ್ತಿದ್ದ ಈಗ ರಣರಂಗದಲ್ಲಿ ಇಳಿದು ಅದೇ ಕೋಪದಿಂದ ಎಲ್ಲಾ ದೇಶಗಳ ಮೇಲೂ ತನ್ನ ಕೋಪವನ್ನು ಆರಂಭಿಸುವನು ಅವನು ಮಾನವರ ಕೊಲೆಪಾತಕನು ಎನ್ನುವುದನ್ನು ನಿರೂಪಿಸುವನು ಎಲ್ಲಿ ನೋಡಿದರೂ ಮರಣಗಳು ಮರಣದ ಸುದ್ದಿಗಳು ಭಯ ಬೆದರಿಕೆಗಳು ಇಂತಹ ಕಾರ್ಯಗಳನ್ನು ಲೋಕವೇ ನೋಡುತ್ತಿರುವುದರಿಂದ ತತ್ತರಕ್ಕೊಳಗಾಗುವುದು ಕರ್ತನ ಸತ್ಯವೇದ ಹೇಳುವಾಗ ನಮಗೊಂದು ಕಾರ್ಯವನ್ನು ಹೇಳುತ್ತದೆ ಲೋಕವು ಉಂಟಾದಂದಿನಿಂದ ಇಲ್ಲಿಯವರೆಗೂ ಉಂಟಾಗದೇ ಇರುವ ಉಪದ್ರವಗಳು ಆ ದಿನದಲ್ಲಿ ಉಂಟಾಗಿರುವುದು ಲೋಕ ಉಂಟಾದಂದಿನಿಂದ ಎಷ್ಟು ಉಪದ್ರವಗಳು ಈ ಲೋಕದಲ್ಲಿ ಇಲ್ಲಿಯವರೆಗೂ ಬಂದಿರಬಹುದು ಎಷ್ಟೊಂದು ಯುದ್ಧಗಳು ಉಂಟಾಗಿವೆ ಎಷ್ಟೊಂದು ಭಯಂಕರತೆಗಳು ಉಂಟಾಗಿವೆ ದಿನನಿತ್ಯವೂ ಒಂದೊಂದು ಹಾನಿ ಈ ಲೋಕದಲ್ಲಿ ಉಂಟಾಗುತ್ತಲೇ ಇದೆ ಆದರೆ ಅವರು ಹೇಳ್ತಾರೆ ಲೋಕ ಉಂಟಾದಂದಿನಿಂದಲೂ ಇಲ್ಲಿಯವರೆಗೂ ನಡೆದ ಹಾಗೆ ಈ ವಿಧವಾದ ದುಷ್ಟ ಕಾರ್ಯಗಳು ಇಲ್ಲಿಯವರೆಗೂ ನಡೆದೇ ಇರುವುದಿಲ್ಲ ಅಷ್ಟೊಂದು ಉಪದ್ರವಗಳು ಆ ದಿನಗಳಲ್ಲಿ ಬರುವುದು ಎಂಬುದಾಗಿ ಕರ್ತನು ನಮಗೆ ಎಚ್ಚರಿಸಿ ಹೇಳಿದ್ದಾರೆ ಎಲ್ಲಾ ದೇಶಗಳಲ್ಲೂ ರಕ್ತ ಸುರಿಸಲ್ಪಡುವಂಥದ್ದು ಎಲ್ಲಾ ದೇಶಗಳಲ್ಲೂ ಯುದ್ಧವು ಎಲ್ಲಾ ದೇಶಗಳನ್ನು ಕಟ್ಟುಪಡಿಸುವಂಥದ್ದು ಯಾಕಂದರೆ ಇನ್ನು ಸ್ವಲ್ಪ ಕಾಲ ಮಾತ್ರ ಇರುವುದು ಎಂಬುದಾಗಿ ಶತ್ರುವಾದವನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂಬುದಾಗಿ ಅವನು ತಿರುಗಾಡಲು ಮುಂದಾಗುವನು ಇನ್ನು ನಮಗಿರುವುದು ಮೂರುವರೆ ವರ್ಷ ತಾನೆ ಈ ಮೂರುವರೆ ವರ್ಷದಲ್ಲಿ ಈ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡಬೇಕು ನನ್ನನ್ನು ನಮಸ್ಕರಿಸಿದರೂ ಇಲ್ಲದೆ ಇದ್ದರು ಅವನು ಮನುಷ್ಯರ ಕೊಲೆಪಾತಕನೆಂದು ಮನುಷ್ಯರಿಗೆ ವಿರೋಧವಾದವನೆಂದು ಸತ್ಯವೇದೇ ಅವನ ಕುರಿತು ಹೇಳಲ್ಪಟ್ಟಿದೆ ಕಾರಣವೇ ಇಲ್ಲದೇ ಇದ್ದರೂ ಕೂಡ ಅವನು ಮನುಷ್ಯರನ್ನು ವಿರೋಧಿಸುವನು ಅದಕ್ಕೆ ಕಾರಣ ಅವನು ಮನುಷ್ಯನು ಎನ್ನುವುದೇ ಮನುಷ್ಯರಿಗೆ ಅವನು ಕೊಲೆ ಪಾತಕನಾಗಿರುವನು ನಮಗೂ ಅವನಿಗೂ ಏನ್ರಿಜುಗಳ ಅವನು ಮನುಷ್ಯರ ಕೊಲೆ ಪಾತಕನು ಅವನಿಗೆ ಏನು ಕೆಡುಕು ಮಾಡಿದೆವು ಅವನು ಮನುಷ್ಯ ಕೊಲೆ ಪಾತಕನು ನೀವು ಮನುಷ್ಯರಾಗಿರುವುದೇ ಅವನಿಗೆ ಉರಿಯುಟ್ಟಿಸುವ ಕಾರ್ಯ ನೀವು ಮನುಷ್ಯರಾಗಿರುವುದರಿಂದಲೇ ನಿಮ್ಮನ್ನು ವಿರೋಧಿಸುತ್ತಾನೆ ಮನುಷ್ಯರು ಯಾರೇ ಇದ್ರೂ ವಿರೋಧಿಸಬೇಕು ಎದುರಿಸಬೇಕು ಆಗ ಅವನ ಪೂರ್ಣ ಸ್ವರೂಪ್ಯವನ್ನು ಈ ಒಂದು ಎರಡನೆಯ ಮೂರುವರೆ ವರ್ಷದಲ್ಲಿ ಅವನು ತೋರಿಸುವನು ಯಹೂದ್ಯರು ಭಯಂಕರವಾಗಿ ಮಾರ್ಪಡುವರು ಆ ಯಹೂದ್ಯರ ನಡುವೆಯಲ್ಲಿಯೂ ಘೋರ ಕಾರ್ಯಗಳು ನಡೆಯುವುದು ಪೂರ್ಣ ಲೋಕದಲ್ಲಿಯೂ ನಡೆಯುವುದು ಅದರ ಹೆಸರು ಮಹಾ ಉಪದ್ರವ ಕಾಲ ತನ್ನನ್ನು ಆರಾಧಿಸಿದವರನ್ನು ಚಿತ್ರಹಿಂಸೆ ಮಾಡುವನು ಕ್ರೈಸ್ತರನ್ನು ಅಟ್ಟಾಡಿಸಿಕೊಂಡು ಹಿಡಿಯುವನು ಅವರು ಹಟ್ಟಲ್ಪಡುವರು ಈ ವಿಧವಾದ ದುಷ್ಟಕಾರ್ಯಗಳು ಅದರಲ್ಲಿ ನಡೆಯುವುದು ಎಂದು ಸತ್ಯವೇದವು ಹೇಳುತ್ತದೆ ಪ್ರಕಟಣೆಯ ಪುಸ್ತಕ ಆರನೇ ಅಧ್ಯಾಯವನ್ನು ಓದುವಾಗ ಅದರಲ್ಲಿ ಅನೇಕ ಸ್ಥಳಗಳಲ್ಲಿ ಕೊಡಲ್ಪಟ್ಟಿತು 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 ಎಂದು ಬರೆದಿರುವ ಕಾರ್ಯವನ್ನು ಓದಲು ಸಾಧ್ಯವಾಗುವುದು ನೋಡಿ ಅಂತಿಕ್ರಿಸ್ತನನ್ನು ತೋರಿಸುವಾಗ ಕೊಡಲ್ಪಟ್ಟಿತು ಕೊಡಲ್ಪಟ್ಟಿತ್ತು ಎನ್ನುವ ವಾಕ್ಯವೇ ಹಲವು ಸಂದರ್ಭಗಳಲ್ಲಿ ಎಳಲ್ಪಟ್ಟಿದೆ ಒಂದು ಆರನೇ ಅಧ್ಯಾಯದ ಎರಡನೇ ವಾಕ್ಯದಲ್ಲಿ ಒಂದು ಜಯಮಾಲೆ ಕೊಡಲ್ಪಟ್ಟಿತು ಎರಡನೇದು ಆರನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಒಂದು ಕತ್ತಿಯು ಕೊಡಲ್ಪಟ್ಟಿತು ಪ್ರಕಟಣೆಗಳು ಆರನೇ ಅಧ್ಯಾಯದ ನಾಲ್ಕು ಎಂಟನೇ ವಾಕ್ಯಗಳಲ್ಲಿ ಅಧಿಕಾರವು ಕೊಡಲ್ಪಟ್ಟಿತ್ತು ಹಾಗಾದರೆ ಎಲ್ಲವೂ ಕೊಡಲ್ಪಟ್ಟ ಕಾರ್ಯವೇ ವಿನಃ ಯಾವುದೂ ಕೂಡ ಅವನಿಗೆ ಸ್ವಂತವಾಗಿ ಹಕ್ಕುದಾರನಾಗಿ ಕೊಡುವಂಥದ್ದು ಇಲ್ಲ ಅದು ಜಯಮಾಲೆಯಾಗಿದ್ದರೂ ಕತ್ತಿಯಾಗಿ ಇದ್ದರೂ ಅಧಿಕಾರವಾಗಿದ್ದರೂ ಕೊಡಲ್ಪಟ್ಟಿರುವುದು ಕೊಡಲ್ಪಟ್ಟಿತೆಂದು ಒಂದು ವಾಕ್ಯ ಬರುವಾಗ ಯಾರು ಕೊಟ್ಟಿದ್ದು ಎನ್ನುವ ವಾಕ್ಯ ಬರಬೇಕಲ್ಲವೇ ಈ ಬೈಬಲ್ ಕೊಡಲ್ಪಟ್ಟಿತ್ತು ಎಂದು ಹೇಳಿದರೆ ನೀವು ಮುಂದಿನ ಪ್ರಶ್ನೆ ಏನ್ ಕೇಳ್ತೀರಾ ಯಾರೀ ಅದನ್ನು ಕೊಟ್ಟಿದ್ದು ಹಾಗಾದರೆ ಈ ಸ್ಥಳದಿಂದ ನಾವು ಆಗಾಗ ಒತ್ತಿವಿ ಕೊಡಲ್ಪಟ್ಟಿತು ಯಾರು ಕೊಟ್ಟಿದ್ದು ಯಾರ ಬಳಿಯಿಂದ ಅದು ಬರುತ್ತಿದೆ ಇದು ಯಾವುದೂ ಕೂಡ ಅವನು ಸ್ವಂತವಾಗಿ ಸ್ವತಂತ್ರಿಸಿಕೊಂಡಂತ ಕಾರ್ಯವೂ ಅಲ್ಲ ಅವನಿಗೆ ಸ್ವಂತವಾಗಿ ಅವನು ಉಂಟು ಮಾಡಿಕೊಂಡಿರುವ ಕಾರ್ಯವೂ ಅಲ್ಲ ಇವತ್ತು ನಾವು ನೋಡುವ ಕಣ್ಣಿಗೆ ಕಾಣುವಂಥವುಗಳೆಲ್ಲವೂ ಕರ್ತನಿಗೆ ಸ್ವಂತವಾದದ್ದು ಕಾರಣ ಏನೆಂದು ಕೇಳಿದರೆ ಕಾಣಲ್ಪಡುವ ಕಾಣಲ್ಪಡದೇ ಇರುವ ಎಲ್ಲವನ್ನು ಉಂಟುಮಾಡಿರುವಾತನು ಕರ್ತನು ಪಾತಾಳವನ್ನು ಉಂಟುಮಾಡಿದವರು ಕೂಡ ಕರ್ತನು ಅಷ್ಟು ಮಾತ್ರವಲ್ಲ ಈ ಸೈತಾನನನ್ನು ಉಂಟು ಮಾಡಿದವರು ಕೂಡ ಕರ್ತನೆ ಇವನು ಕಾಪಾಡುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟಂತಹ ಕೆರುಬಿಯಾಗಿ ಇಟ್ಟು ದೇವರ ಸಂಘದಲ್ಲಿ ಅವನನ್ನು ಆರಾಧನೆಯ ದೂತನಾಗಿ ಇಟ್ಟು ಪ್ರಧಾನ ದೇವದೂತನಾಗಿ ನೇಮಿಸಿ ಕರ್ತನ ಶ್ವಾಸದಿಂದಲೇ ಉಂಟಾದವನು ಅವನು ಅವನಾಗಿಯೇ ಕೆಟ್ಟು ಹೋಗಿ ಬಿದ್ದುಹೋಗಿ ಶತ್ರುವಾಗಿ ಸೈತನನ ಹಾಗೆ ಮಾರ್ಪಟ್ಟಿದ್ದಾನೆ ಹಾಗಾದರೆ ಅವರು ಒಬ್ಬ ಕ್ರಿಯೇಟರ್ ಅವರಿಂದ ಎಲ್ಲವನ್ನೂ ಉಂಟು ಮಾಡಲಾಗುವುದು ಸೈತಾನನ್ನು ಒಬ್ಬ ಕ್ರಿಯೇಟರ್ ಅಲ್ಲ ನಾನು ಮುಂಚೆಯೇ ಹೇಳಿದ್ದೇನೆ ಯಾರಾದರೂ ಮಾಡಿಟ್ಟಿರುವುದನ್ನು ತಾನು ಅಪಹರಿಸಲು ಸಾಧ್ಯ ಲೋಕದಲ್ಲಿ ಕೂಡ ನೋಡಿರಿ ಯಾರೂ ಕ್ರಿಯೇಟರ್ ಅಲ್ಲ ಏನು ಇಲ್ಲದರಿಂದ ಯಾರಾದರೂ ಏನನ್ನಾದರೂ ಮಾಡಲಾಗುವುದು ಯೋಚನೆ ನೋಡಿ ಒಂದು ವೇಳೆ ಇವತ್ತು ನೀವು ಹೇಳ್ಬೋದು ವಿಜ್ಞಾನದ ಎಷ್ಟೊಂದು ಕಾರ್ಯವನ್ನು ನಾವು ಸಾಧಿಸಿದ್ದೇವೆ ಎಂದು ಚೆನ್ನಾಗಿ ಯೋಚನೆ ಮಾಡ್ನೋಡಿ ಮೂಲ ವಸ್ತುವಿಲ್ಲದೆ ವಿಜ್ಞಾನವನ್ನು ಯಾವುದರ ಮೂಲಕ ಸಾಧಿಸುವಿರಿ ಆದರೆ ಕರ್ತನು ಏನು ಇಲ್ಲದರಿಂದಲೂ ಯಾವ ಮೂಲವಸ್ತುವಿಲ್ಲದೆ ಇಲ್ಲದಿರುವ ಸ್ಥಳದಿ ಕರ್ತನು ಜಗತ್ತನ್ನು ಉಂಟು ಮಾಡಿದರು ಅಖಿಲ ಬ್ರಹ್ಮಾಂಡವನ್ನು ಉಂಟು ಮಾಡಿದರು ಆಕಾಶವನ್ನು ಅದರ ಸೈನ್ಯವನ್ನು ಉಂಟು ಮಾಡಿದರು ಎಂದು ಕರ್ತನ ಸತ್ಯವೇದೇ ಹೇಳುತ್ತದೆ ಇವನಿಗೆ ಅಧಿಕಾರವಿಲ್ಲ ಯಾರಿಗೂ ಅಧಿಕಾರವೂ ಇಲ್ಲ ಕ್ರಿಯೇಟರ್ ಎಂದರೆ ಒಬ್ಬನು ಮಾತ್ರವೇ ಅದು ಕರ್ತನು ಆಗ ಈ ಅಧಿಕಾರವನ್ನು ಅವನಿಗೆ ಯಾರು ಕೊಟ್ಟಿದ್ದು ಎಂದು ಕೇಳಿದರೆ ಖಂಡಿತ ಕರ್ತನೆ ಕೊಟ್ಟಿರಲು ಸಾಧ್ಯ ಏಕೆ ಶತ್ರುವಿಗೆ ಕರ್ತನು ಅಧಿಕಾರವನ್ನು ಕೊಟ್ಟರು ಕೆಲವು ಸಮಯಗಳಲ್ಲಿ ಕರ್ತನು ದುಷ್ಟರಿಗೆ ಅಧಿಕಾರಗಳನ್ನು ಆಳ್ವಿಕೆಗಳನ್ನು ಮಾಡಲು ಅನುಮತಿ ಕೊಟ್ಟು ಬಿಡುತ್ತಾರೆ ಕೆಲವು ಸಮಯದಲ್ಲಿ ಲೋಕದಿ ಸತ್ಯವೇದದಿ ನೀವು ಓದಿ ನೋಡಿದರೆ ಕರ್ತನು ದುಷ್ಟರಿಗೆ ಅನುಮತಿಯನ್ನು ಕೊಟ್ಟುಬಿಡುತ್ತಾರೆ ಹೋಗು ಅವರು ಅದನ್ನೇ ಬಯಸುತ್ತಾರಲ್ಲವೇ ನೀನು ಹೋಗು ಆ ಅಧಿಕಾರವನ್ನು ತೆಗೆದುಕೋ ಆ ದೇಶದ ಮೇಲೆ ಅಧಿಕಾರವನ್ನು ತೆಗೆದುಕೋ ಈ ಜನದ ಮೇಲೆ ಅಧಿಕಾರವನ್ನು ತೆಗೆದುಕೋ ಎಂದು ಕರ್ತನು ಅಧಿಕಾರಗಳನ್ನು ದುಷ್ಟರಿಗೆ ಕೊಟ್ಟು ಬಿಡುತ್ತಾರೆ ನಾವು ಇಲ್ಲಿಯವರೆಗೂ ಏನೆಂದುಕೊಂಡಿದ್ದೇವೆಂದರೆ ಒಳ್ಳೆಯವರಿಗೆ ತನ್ನನ್ನು ಹುಡುಕುವವರಿಗೆ ಮಾತ್ರವೇ ಒಳ್ಳೆಯ ಕಾರ್ಯವನ್ನು ಕೊಡುತ್ತಾರೆ ಎಂದು ಅಂದುಕೊಂಡಿದ್ದೇವೆ ಇಲ್ಲ ಇಲ್ಲ ಕರ್ತನು ಕೆಲವು ಸಮಯಗಳಲ್ಲಿ ದುಷ್ಟರ ಕೈಯಲ್ಲಿ ಕೂಡ ಅಧಿಕಾರಗಳನ್ನು ಆಳ್ವಿಕೆಯನ್ನು ಅವರು ಮಾಡಲು ಅಧಿಕಾರವನ್ನು ಕೊಟ್ಟು ಬಿಡುತ್ತಾರೆ ಅದನ್ನು ಬಹುತೇಕವಾಗಿ ಮನುಷ್ಯರ ಅವಿದ್ಯತ್ವದ ಫಲವಾಗಿಯೇ ಅವರು ಹಾಗೆ ಮಾಡುತ್ತಾರೆ ಒಂದು ದೇಶ ವಿಧಿಯತ್ವಕ್ಕೆ ಒಳಗಾಗದೇ ಇದ್ದರೆ ದುಷ್ಟನ ಕೈಗಳಿಗೆ ಆ ದೇಶವನ್ನು ಕೊಟ್ಟು ಬಿಡುತ್ತಾರೆ ದುಷ್ಟರು ಅವರನ್ನು ಆಳ್ವಿಕೆ ಮಾಡುವ ಹಾಗೆ ಕರ್ತನು ಬಿಟ್ಟುಕೊಡುತ್ತಾರೆ ನೀವು ಚೆನ್ನಾಗಿ ಯೋಚಿಸಿ ನೋಡಿ ದೇಶದಲ್ಲಿ ಎಲ್ಲರೂ ದುಷ್ಟರಾಗಿರುವಾಗ ಆಳ್ವಿಕೆ ಮಾಡುವವರು ಮಾತ್ರ ಹೇಗೆ ಮಹಾತ್ಮಗಳಾಗಿರುವರು ದೇಶದಲ್ಲಿ ದುಷ್ಟ ಜನಗಳು ಆದರೆ ಹೇಳ್ತೀವಿ ಆಳ್ವಿಕೆ ಮಾಡುವರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಬೆದರಿಸುತ್ತಾರೆ ಭಯಪಡಿಸುತ್ತಾರೆ ನಮ್ಮ ಜೀವನಾಧಾರವನ್ನು ಕಸದುಕೊಳ್ಳುತ್ತಾರೆ ಈ ರೀತಿ ನಮ್ಮನ್ನು ಹಿಂಸೆ ಪಡಿಸಿ ಈ ವಿಧವಾಗಿ ಕೊಲ್ಲುತ್ತಾರೆ ಸರ್ವಾಧಿಕಾರ ಮಾಡುತ್ತಾರೆಂದು ಲೋಕದಲ್ಲಿ ಹಲವು ದೇಶಗಳಲ್ಲಿ ಈ ವಿಧವಾದ ಧ್ವನಿಗಳು ಎದ್ದು ಬರುತ್ತಾ ಇವೆ ನೀವು ಚೆನ್ನಾಗಿ ಯೋಚಿಸಿ ನೋಡಿ ನೀವು ಯಾವ ರೀತಿ ಇದ್ದೀರಾ ಆದರೆ ಅವರು ಬದಲಾಗಬೇಕು ಅಂತ ನಾವು ಕೇಳ್ತೀವಿ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಜನಗಳು ದುಷ್ಟರಾಗಿರುವುದಾದರೆ ಅವರನ್ನು ಆಳ್ವಿಕೆ ಮಾಡುವ ಸಲುವಾಗಿ ಕರ್ತನು ದುಷ್ಟರಿಗೆ ಅಧಿಕಾರವನ್ನು ಕೊಡುವರು ಜನಗಳು ಕುಡಿದು ಮದ್ದರಾಗಿ ಹೆಣ್ಣನ್ನು ಕೊಟ್ಟು ಪಡೆದುಕೊಂಡು ಮನ ಬಂದಂತೆ ನೋಹನ ಕಾಲದಲ್ಲಿ ಇದ್ದ ಹಾಗೆ ಜೀವಿಸಿದರೆ ನಿಮ್ಮನ್ನು ಆಳುವವರು ಮಾತ್ರ ಹೇಗೆ ಮಹಾತ್ಮರಾಗಿರಲು ಸಾಧ್ಯ ಹಾಗಾದರೆ ಮೊದಲು ಮಾರ್ಪಡಬೇಕಾಗಿರುವುದು ಜನಗಳು ಜನಗಳು ಬದಲಾದರೆ ಆಳ್ವಿಕೆ ಮಾಡುವವರು ಮಾರ್ಪಡುವರು ಆಗ ಕರ್ತನು ನೋಡುತ್ತಾರೆ ಜನಗಳ ಅವಿದಿಯತ್ವ ಇಸ್ರಯೇಲ್ ಜನಗಳು ಪ್ರತಿ ಬಾರಿಯೂ ಕರ್ತನಿಗೆ ವಿರುದ್ಧವಾಗಿ ಅವಿದಿಯರಾಗಿ ಮಾರ್ಪಟ್ಟು ವಿಗ್ರಹಾರಾಧಕರಾಗಿ ಮಾರ್ಪಟ್ಟು ದೇವಾಲಯದಿ ಕರ್ತನೆಗೆ ಕೊಡುವ ಅದೇ ಗೌರವವನ್ನು ಬೊಂಬೆಗಳಿಗೂ ವಿಗ್ರಹಗಳಿಗೂ ಕೊಟ್ಟು ಅವುಗಳನ್ನು ಆರಾಧನೆ ಮಾಡಿ ಕರ್ತನೆಗೆ ಕೋಪವನ್ನುಂಟು ಮಾಡಿದಾಗಲೇ ಕರ್ತನು ವಿರೋಧಿಗಳನ್ನು ದೇಶದ ಮೇಲೆ ಬರಮಾಡಿದರು ದೇಶವನ್ನು ಚದುರಿಸಿದರು ದೇಶದಲ್ಲಿ ದುಷ್ಟರ ಕಾಲ್ಗಳು ನಡೆದಾಡಲು ಆರಂಭಿಸಿದವು ಹಲವು ಶತಮಾನಗಳು ಇಸ್ರಾಯೇಲ್ ದೇಶವು ಅನ್ಯರ ಕಾಲ್ಗಳು ಆ ದೇಶವನ್ನು ತುಳಿದಾಡಿದವು ಅವರು ತಮ್ಮ ಸ್ವಂತ ದೇಶವನ್ನು ಬಿಡಬೇಕಾಯಿತು ಹಲವು ದೇಶಗಳಿಗೆ ನಿರಾಶ್ರಿತರಾಗಿ ಅವರು ಹೋಗಿ ವಾಸ ಮಾಡಿ ಇದ್ದರು ಇಂಥ ಸ್ಥಿತಿಯೆಲ್ಲ ಕರ್ತನ ಸತ್ಯವಿದಿ ಬಂದಿದೆ ಜನಗಳು ದೇವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಬೇಕಾದರೆ ಅಥವಾ ಪಾಪದಲ್ಲಿ ಅವರು ಪರಿಪೂರ್ಣವಾಗಿ ತೊಡಗಬೇಕಾದರೆ ಆ ದೇಶವನ್ನು ಆಳ್ವಿಕೆ ಮಾಡುವ ಸಲುವಾಗಿ ಅಧಿಕಾರವನ್ನು ಹಕ್ಕನ್ನು ಕರ್ತನು ದುಷ್ಟರ ಕೈಗಳಿಗೆ ಕೊಟ್ಟು ಬಿಡುತ್ತಾರೆ ನೀವು ಚೆನ್ನಾಗಿ ನೋಡಿ ಬರುವಿಕೆಗೆ ಮುಂಚೆ ಇರುವ ಈ ಲೋಕವು ಹೇಗೆ ಇದೆ ಎಂದು ನೋಡಿರಿ ಕರ್ತನ ಸತ್ಯವೆದೆಯುತ್ತದೆ ನೋಹನ ದಿನಗಳು ಯಾವ ರೀತಿ ಇದ್ದವೋ ಮನುಷ್ಯಕುಮಾರನು ಬರುವಾಗಲೂ ಹಾಗೆಯೇ ನಡೆಯುವುದು ಮನುಷ್ಯರು ಮಾರುವುದು ಪಡೆದುಕೊಳ್ಳುವುದು ಹೆಣ್ಣನ್ನು ಕೊಟ್ಟು ಹೆಣ್ಣನ್ನು ಪಡೆದು ಪ್ರಳಯವು ತಮ್ಮನ್ನು ಬಾಚಿಕೊಂಡು ಹೋಗುವವರೆಗೂ ಅಜಾಗ್ರತೆಯಿಂದ ಇರುವರು ಸೋದಂಗೊಮ್ಮರ ಪಟ್ಟಣದಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನು ಬರುವ ದಿನದಲ್ಲಿಯೂ ನಡೆಯುವುದು ಹಾಗಾದರೆ ಈ ಕಡೆಯ ಕಾಲದಲ್ಲಿ ಜನಗಳು ಅಧಿಕವಾಗಿ ಪಾಪದಲ್ಲಿ ಬಹಳ ಪ್ರಿಯರಾಗಿದ್ದು ಸಮಾಜವು ಅದು ಕೆಟ್ಟು ಹೋಗುವಾಗ ಸಮಾಜದಲ್ಲಿ ದೇವರಿಗೆ ವಿರುದ್ಧವಾಗಿರುವ ಕಾರ್ಯ ಅಧಿಕರಿಸುವಾಗ ಅವರನ್ನು ಆಳ್ವಿಕೆ ಮಾಡುವವರು ಕೂಡ ದುಷ್ಟರಾಗಿಯೇ ಇದ್ದು ಬರುವರು ಆದ್ದರಿಂದಲೇ ಕರ್ತನೆಯನ್ನು ಮಾಡಿದ್ದರೂ ಈ ದುಷ್ಟ ಜನಗಳನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಅವರನ್ನು ಅಡಗಿಸಿ ಆಳುವ ಹಾಗೆ ಅವರಿಗೆ ಒಂದು ದಂಡನೆಯನ್ನು ಕೊಡುವ ಹಾಗೆ ದುಷ್ಟರ ಕೈಗಳಿಗೆ ಆಳ್ವಿಕೆಯನ್ನು ಕೊಡುತ್ತಾರೆ ನಿಬುಕದ್ ನೇಚರನನ್ನು ಬರಬಿಟ್ಟದ್ದು ಹಾಗೆಯೇ ಆಮೇಲೆ ತಿಗ್ಲದ್ ಪಿಲೇಜರ್ನ ಬರಬಿಟ್ಟಿದ್ದು ಹಾಗೆಯೇ ಶತ್ರುಗಳನ್ನು ಬರಮಾಡಿದ ಪ್ರತಿ ಸಂದರ್ಭವೂ ಅಶೇರದವರನ್ನು ಬರಬಿಟ್ಟದ್ದು ಆವಿದವಾಗಿಯೇ ವಿರೋಧಿಗಳು ಎದ್ದು ಬಂದದ್ದು ಆವಿದವಾಗಿಯೇ ಜನಗಳು ಕರ್ತನೆಗೆ ದೂರವಾಗಿ ವಿರುದ್ಧವಾಗಿ ಹೋಗುವಾಗ ಕರ್ತನು ವಿರೋಧಿಗಳ ಕೈಗಳಲ್ಲಿ ಆಳ್ವಿಕೆಯನ್ನು ಅಧಿಕಾರವನ್ನು ಬಲವನ್ನು ಕೊಟ್ಟು ಬಿಡುತ್ತಾರೆ ಎನ್ನುವುದನ್ನು ಸತ್ಯವೇದವು ಹೇಳುತ್ತದೆ ಇಲ್ಲಿ ಮಾತ್ರವಲ್ಲ ಕೆಲವು ಸಮಯಗಳಲ್ಲಿ ಕರ್ತನು ತಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕೂಡ ವಿರೋಧಿಗಳನ್ನು ಉಪಯೋಗಿಸಲು ಆರಂಭಿಸುತ್ತಾರೆ ಸತ್ಯವೇದವನ್ನು ನೋಡುವಾಗ ಜನಗಳು ದುಷ್ಟರಾಗಿ ಮಾರ್ಪಟ್ಟಾಗ ದುಷ್ಟರು ಅವರನ್ನು ಆಳ್ವಿಕೆ ಮಾಡುವಂತೆ ಏರ್ಪಡಿಸಿದಂತೆ ಯೋಹಾನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ದೈವರಾಗಿರುವ ಯೇಸುಕ್ರಿಸ್ತನು ಕೈಗಳು ಕಟ್ಟಲ್ಪಟ್ಟು ಪಿಲಾತನ ಮುಂದೆ ನಿಂತಿದ್ದಾರೆ ಪಿಲಾತನು ಹೇಳುತ್ತಾನೆ ಈಗ ನೀವು ನನ್ನನ್ನು ಕೇಳಿಕೊಳ್ಳುವುದಾದರೆ ನಾನು ನಿಮ್ಮನ್ನು ಬಿಡುಗಡೆ ಮಾಡುವೆನು ಎಂಬುದಾಗಿ ನೀವು ನನ್ನ ಕೇಳಿಕೊಂಡರೆ ಈ ವಿಧ ಸಂಭವಗಳನ್ನು ನೋಡಿ ಸ್ವೈತಾನ ನೆರವಾಗಿ ಬಂದು ನೀವು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅಂತ ಕೇಳ್ದ ಈಗ ಪಿಲಾತನ ಮುಖಾಂತರ ಕೇಳ್ತಾ ಇದ್ದಾನೆ ನನ್ನನ್ನು ಕೇಳಿಕೊಂಡು ಒಂದು ವಿಜ್ಞಾಪನೆಯನ್ನು ಕೊಡಿ ನನ್ನನ್ನು ಕಾಪಾಡಿಬಿಡಿ ಎಂದು ಒಂದು ಮಾತನ್ನು ಹೇಳು ನಾನು ನಿನ್ನನ್ನು ಕಾಪಾಡಬಲ್ಲೆನು ಆಗ ದೇವರು ಹೇಳಿದರು ಪರಲೋಕದಿಂದ ನಿಮಗೆ ಕೊಡಲ್ಪಡದೆ ಹೋದರೆ ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುವುದಿಲ್ಲ ಹಾಗಾದರೆ ನಿನಗೆ ಈ ಅಧಿಕಾರವನ್ನು ಕೊಟ್ಟು ನನ್ನನ್ನು ದಂಡಿಸುವ ಹಾಗೆ ಈ ಸ್ಥಾನದಲ್ಲಿ ಕುಳಿಸಿರುವುದು ಪರಲೋಕ ನೀನು ಅಂದುಕೊಳ್ಳಬಹುದು ನಾವು ಕಷ್ಟಪಟ್ಟು ಬಂದು ಕೆಲವು ತಂತ್ರಗಳನ್ನು ಮಾಡಿ ಈ ಸಿಂಹಾಸನ ಪೀಠದಲ್ಲಿ ಕುಳಿತಿದ್ದೇನೆ ಎಂದು ನೀನಂದುಕೊಂಡಿರಬಹುದು ಆದರೆ ಈ ಕಾರ್ಯವನ್ನು ನೆರವೇರಿಸುವ ಸಲುವಾಗಿ ಪರಲೋಕದಿಂದ ನಿನಗೆ ಅಧಿಕಾರವೂ ಕೊಡಲ್ಪಟ್ಟಿದೆ ಪರಲೋಕದಿಂದ ನಿಮಗೆ ಕೊಡಲ್ಪಡದೇ ಇದ್ದರೆ ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುವುದಿಲ್ಲ ಹೌದು ಪಿಲಾತನಿಗೆ ಕೊಡಲ್ಪಟ್ಟ ಅಧಿಕಾರವೂ ಕೂಡ ಪರಲೋಕದಿಂದಲೇ ಕೊಡಲ್ಪಟ್ಟಿತು ನೆಬುಕಾದ್ ನೇಚರಣಿಗೆ ಕೊಡಲ್ಪಟ್ಟಂತ ಅಧಿಕಾರವೂ ಕೂಡ ಪರಲೋಕದಿಂದಲೇ ಕೊಡಲ್ಪಟ್ಟದ್ದು ಜನಗಳು ತಪ್ಪಾದ ಹಾದಿಯಲ್ಲಿ ಹೋಗುವಾಗ ಇಲ್ಲಿ ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಏಸುವನ್ನು ಒಪ್ಪಿಸಿಕೊಡುವುದಕ್ಕೂ ಕರ್ತನು ದುಷ್ಟರ ಕೈಗಳಿಗೆ ಅನುಮತಿಯನ್ನು ಕೊಟ್ಟರು ಅದನ್ನೇ ಸತ್ಯವೇದ ಹೇಳುವುದು ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡುವ ಹಾಗೆ ಅಂತ್ಯಕ್ರಿಸ್ತನು ಬರುವನು ಎಂಬುದು ಸತ್ಯವೇದ ತೋರಿಸುವ ಸತ್ಯವೇ ಆ ವಿಧವಾಗಿ ನಿಜವಾದ ಅಂತ್ಯಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಅವನಿಗೆ ಮಾರ್ಗಗಳನ್ನು ಸಿದ್ಧ ಮಾಡುವುದಕ್ಕಾಗಿ ಅಂತ್ಯಕ್ರಿಸ್ತನ ಆತ್ಮವನ್ನು ಹೊಂದಿರುವ ಅನೇಕ ಅಂತ್ಯಕ್ರಿಸ್ತರು ಹಲವು ಕಾಲಗಳಿಂದ ಭೂಮಿಯಲ್ಲಿ ಕ್ರಿಯೆ ಮಾಡುತ್ತಾ ಇದ್ದಾರೆ ಆಳ್ವಿಕೆ ಮಾಡುವಂಥದ್ದು ಏನೋ ಏಳು ವರ್ಷ ಮಾತ್ರವೇ ಆದರೆ ಆಳ್ವಿಕೆ ಮಾಡುವ ಆಯೋಜನೆ ಭೂಮಿ ಎನ್ನುವಂಥದ್ದು ದೊಡ್ಡದ್ದು ಏಳು ವರ್ಷವೇ ಆಳ್ವಿಕೆ ನಡೆಸಿದರೂ ಒಂದು ದೇಶವನ್ನು ಅಲ್ಲ ಅಥವಾ ಒಂದು ಇಸ್ರೇಲ್ ದೇಶವನ್ನು ಅಲ್ಲ ಅಥವಾ ಒಂದು ಅಮೆರಿಕಾನೋ ಲಂಡನ್ನೋ ಅಲ್ಲ ಇಡೀ ಭೂಮಿಯನ್ನೇ ಆಳ್ವಿಕೆ ಮಾಡಲಿದ್ದಾನೆ ಚರಿತ್ರೆಯಲ್ಲಿ ಮುಂಚಿತವಾಗಿ ಹೇಳಿದ ಹಾಗೆ ಚರಿತ್ರೆಯಲ್ಲಿ ಈ ವಿಧವಾಗಿ ಇಡೀ ಜಗತ್ತನ್ನೇ ಐಕ್ಯಗೊಳಿಸಿ ಆಳ್ವಿಕೆ ಮಾಡಿದವರು ಯಾರೂ ಇಲ್ಲ ಹಾಗಾದರೆ ಆ ವಿಧವಾದ ಅರಸನಂತೆ ಆಳ್ವಿಕೆ ಮಾಡುವವನಾಗಿ ಅಧಿಕಾರವುಳ್ಳವನಾಗಿ ಅಂತ್ಯಕ್ರಿಸ್ತನು ಈ ಭೂಮಿಗೆ ಬರಲಿದ್ದಾನೆ ಇದು ವೇದವು ತೋರಿಸುವ ಸತ್ಯ ಇದಕ್ಕಾಗಿ ಪ್ರಾರ್ಥನೆ ಮಾಡಿದರೂ ಕೂಡ ತಡೆ ಮಾಡಲಾಗದು ಬನ್ನಿ ನಾವೆಲ್ಲ ಸೇರಿ ಅಂತಿಕ್ರಿಸ್ತನು ಬರಬಾರದು ಅಂತ ಪ್ರಾರ್ಥನೆ ಬಂದೇ ಬರುವನು ಯಾಕೆಂದರೆ ಅದು ಕರ್ತನ ಯೋಜನೆಯಲ್ಲಿ ಪ್ಲಾನ್ ಅಲ್ಲಿದೆ ಕೆಲವು ಕಾರ್ಯಗಳನ್ನು ನಾವು ಮಾರ್ಪಡಿಸಲಾಗದು ಕೆಲವು ಕಾರ್ಯಗಳನ್ನು ಮಾರ್ಪಡಿಸಬಹುದು ಪ್ರಾರ್ಥನೆಯಿಂದ ಆದರೆ ಅದು ನಡೆದೇ ತೀರುವುದು ಅವನು ಬರುವುದಕ್ಕಿಂತ ಮುಂಚೆ ಆಳ್ವಿಕೆ ಮಾಡುವುದೇನೋ ಏಳು ವರ್ಷವೇ ಆದರೆ ಈ ಜಗತ್ಪೂರ್ತಿಯಾಗಿ ಬಿಟ್ಟು ಬಿಟ್ಟಾಗಿ ಅದು ಚದುರಿದೆಯಲ್ಲ ಚಿಕ್ಕ ಚಿಕ್ಕ ದೇಶಗಳು ಕೂಡ ತನ್ನದೇ ಆಗಿರುವ ಅಂಗೀಕಾರ ಅಲ್ಲವೇ ಚಿಕ್ಕ ದ್ವೀಪವಾಗಿರುವುದು ಒಂದು ಸ್ವಲ್ಪ ಚಿಕ್ಕ ಚದುರಗಳು ಆ ರೀತಿ ಚಿಕ್ಕ ದ್ವೀಪವಾಗಿರುವುದು ಅದು ಒಂದು ದೇಶವಾಗಿದೆ ಇವೆಲ್ಲವೂ ಆಯ್ಕೆಪಡಿಸಬೇಕಲ್ಲ ಮನುಷ್ಯರು ಒಂದೊಂದು ಭಾಷೆಯ ಮೂಲಕವಾಗಿಯೂ ಬೇರೆ ಬೇರೆ ಧರ್ಮಗಳ ಮೂಲಕವಾಗಿಯೂ ಬೇರೆ ಬೇರೆ ಸಂಪ್ರದಾಯಗಳಿಂದ ಬೇರ್ಪಟ್ಟಿದ್ದಾರಲ್ಲವೇ ಹಾಗಾದರೆ ಇಡೀ ಜಗತ್ತನ್ನು ಹೇಗೆ ಆಳುವುದು ಹಾಗಾದರೆ ಈ ಕ್ರಿಯೆಗಳನ್ನು ಮಾಡುವುದಕ್ಕೆ ಅಂತ್ಯಕ್ರಿಸ್ತನು ಬಂದರೆ ಅವನಿಗೆ ಈ ಏಳು ವರ್ಷಗಳು ಸಾಕಾಗುವುದೇ ಇಲ್ಲ ಹಾಗಾದರೆ ಅವನು ಬರುವುದಕ್ಕಿಂತ ಮುಂಚಿತವಾಗಿ ಸಿದ್ಧತೆಯ ಕಾರ್ಯಗಳನ್ನು ಮಾಡಬೇಕಾಗಿದೆ ಮನುಷ್ಯರ ಮನೋಭಾವಗಳು ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ಅಂಗೀಕರಿಸಿಕೊಳ್ಳುವ ಹಾಗೆ ಅವರ ಒಂದು ಮನಸ್ಥಿತಿ ಮಾರ್ಪಡಿಸಲ್ಪಡಬೇಕು ಬ್ರೈನ್ ವಾಶ್ ಮಾಡಲ್ಪಡಬೇಕು ಸೈತನನು ಒಳ್ಳೆಯವನೇ ಎನ್ನುವ ಸಿದ್ಧಾಂತ ಮನುಷ್ಯರಲ್ಲಿ ಬರಬೇಕು ಒಳ್ಳೆಯದನ್ನು ಯಾರು ಮಾಡಿದರೂ ಸರಿ ನಮಗೆ ನಾಚಿಕೆ ಮಾನವು ರೋಷವು ಏನೂ ಇಲ್ಲದೆ ಅದನ್ನು ಹೊಂದಿಕೊಳ್ಳಲು ತಯಾರಾಗಿದ್ದೇವೆ ಮಂಡಿ ಉರಲು ತಯಾರಾಗಿದ್ದೇವೆ ಎಂದು ಮನುಷ್ಯರು ಹೇಳುವಂತಹ ಒಂದು ಮನಸ್ಥಿತಿಗೆ ತರಬೇಕು ಬಹಳ ವಸ್ತುಗಳ ಸಹಾಯ ಮಾಡುವ ಹಾಗೆ ಒಬ್ಬ ಮನುಷ್ಯನನ್ನು ನಾಯಿಗಳಿಗೆ ಎಲುಬುಗಳನ್ನು ಹಾಕಿ ಅಳಡಿಸುವ ರೀತಿಯಲ್ಲಿ ಮಾಡುವ ಹಾಗೆ ಅಂತಿಕ್ರಿಸ್ತನ ಆಳ್ವಿಕೆಯನ್ನು ಸ್ಥಾಪಿಸಲು ಅವನಿಗೆ ಪಕ್ಕ ಬಲವಾಗಿ ನಿಲ್ಲಲು ಅವನು ಕೇಳುವ ಕಾರ್ಯವನ್ನೆಲ್ಲ ಕೊಟ್ಟು ಕೆಲಸ ಮಾಡಿಸುವುದಕ್ಕೂ ಒಂದು ದೊಡ್ಡ ಗುಂಪು ಅವನಿಗೆ ಬೇಕಾಗುತ್ತದೆ ಹಾಗಾದರೆ ಅಂತಿಕ್ರಿಸ್ತನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಆಳ್ವಿಕೆಯಲ್ಲಿ ಏಳು ತಾನೇ ಇರುತ್ತಾನೆ ಅವನು ಬಂದು ಅನಂತರ ದೇಶಗಳನ್ನು ಹಿಡಿಯುವುದಾದರೆ ಅವನಿಗೆ ಏಳು ವರ್ಷ ಸಾಲದು ಆಗ ಅವನು ಬಂದು ಕೂರುವುದಕ್ಕೆ ಮುನ್ನ ಅವನಿಗೆ ಬೇಕಾದ ಸಿದ್ಧತೆಯ ಹಂತಗಳು ಅಂತ್ಯಕ್ರಿಸ್ತನ ಬರುವಿಕೆಗೂ ಲೋಕವನ್ನು ನಿಯಂತ್ರಿಸುವುದಕ್ಕೂ ಆಳ್ವಿಕೆ ಮಾಡುವುದಕ್ಕೂ ಬೇಕಾಗಿರುವ ಸಿದ್ಧತೆಗಳು ಸ್ಟೆಪ್ ಬೈ ಸ್ಟೆಪ್ ಆಗಿ ಇನ್ನೂ ಸರಿಯಾಗಿ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲ ಇಂಚ್ ಬೈ ಇಂಚ್ ಸ್ವಲ್ಪ ಸ್ವಲ್ಪವಾಗಿ ಸೂಕ್ಷ್ಮವಾಗಿ ಲೋಕವು ಅದರ ಹಾದಿಯಲ್ಲಿ ಚಲಿಸುತ್ತಾ ಬರುತ್ತಾ ಇದೆ ಈ ಸಿದ್ಧತೆಯ ದಿನಗಳು ಎಷ್ಟು ದಿನ ನಡೆಯುವುದು ಎಂದು ನೀವು ಕೇಳುವುದಾದರೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಇಪ್ಪತ್ತೈದು ವರ್ಷಗಳಿಂದ ಇದು ನಡೆಯುತ್ತಾ ಬರುತ್ತಾ ಇದೆ ಇವತ್ತಿನವರೆಗೂ ಯೋಹಾನನ್ನು ದರ್ಶನವನ್ನು ಕಂಡಾಗ ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಎರಡು ಸಾವಿರ ವರ್ಷದಿಂದ ನಡೆಯುತ್ತಾ ಇದೆ ಎಂದೇ ನಾವು ಅದನ್ನು ಹೇಳಬೇಕು ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷದಿಂದ ಅವರ ಸಿದ್ಧತೆಯ ಕಾರ್ಯಗಳು ಯಾವಾಗ ಆರಂಭವಾಯಿತು ಗೊತ್ತಾ ಅಂತಿಕ್ರಿಸ್ತನ ಸಿದ್ಧತೆಯ ಕೆಲಸಗಳು ಅಂತಿಕ್ರಿಸ್ತನ ಸಿದ್ಧತೆಯ ಕೆಲಸಗಳು ಯೇಸು ಸ್ವರ್ಗಾರೋಹಣ ಆಗುವ ಮುನ್ನ ನಾನು ಪುನಃ ಇಳಿದು ಬರುವೆನು ಭೂಮಿಯನ್ನು ಆಳ್ವಿಕೆ ಮಾಡುವೆನೋ ಎಂದು ಹೇಳುವುದರಲ್ವಾ ಅಂದಿನಿಂದಲೇ ಇವನು ತನ್ನ ಆಳ್ವಿಕೆಯನ್ನು ತನ್ನ ಒಂದು ಕಾರ್ಯವನ್ನು ತನ್ನ ಒಂದು ಸಿದ್ಧತೆಯನ್ನು ಮಾಡಲು ಆರಂಭಿಸಿದ್ದಾನೆ ಈ ಅಂತಿಕ್ರಿಸ್ತನು ತಾನೇ ನೇರವಾಗಿ ಬಂದು ಸಿದ್ಧತೆಯನ್ನು ಮಾಡುವುದು ಅಲ್ಲ ಅವನು ತನ್ನ ಜನಗಳನ್ನು ಕಳುಹಿಸಿ ಬಹಳ ಜನಗಳನ್ನು ಎಬ್ಬಿಸಿ ಅವರಿಗೆಲ್ಲ ಹೆಸರು ಅಂತಿಕ್ರಿಸ್ತರು ಅವರ ಮುಖಾಂತರ ತನಗೋಸ್ಕರವಾಗಿ ಅವನು ಬರುವ ಮುನ್ನ ಹಾದಿಯನ್ನು ಏರ್ಪಡಿಸುತ್ತಾನೆ ಹಾಗಾದರೆ ಇವರ ಒಂದು ಕ್ರಿಯೆಗಳು ಎನ್ನುವುದು ಪ್ರಥಮ ಶತಮಾನದಿಂದಲೇ ಆರಂಭಿಸಿದೆ ಶತಮಾನದಿಂದ ಆರಂಭಿಸಿ ಸ್ವಲ್ಪ ಸ್ವಲ್ಪವಾಗಿ ಲೋಕವನ್ನು ಅದುವೆ ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಂಚ್ ಬೈ ಇಂಚ್ ಈ ಲೋಕವನ್ನು ಸ್ವಲ್ಪ ಸ್ವಲ್ಪವಾಗಿ ಅವನ ಬರುವಿಕೆಗಾಗಿ ಅವನ ಆಳ್ವಿಕೆಗಾಗಿ ಜನಗಳ ಮನಸ್ತುತಿಯನ್ನು ಬದಲಾಯಿಸುವುದಕ್ಕಾಗಿ ಅವರು ಕ್ರಿಯೆ ಮಾಡುತ್ತಾ ಬರುತ್ತಿದ್ದಾರೆ ಅಂತವರಿಗೆ ಇರುವಂತಹ ಹೆಸರು ಅಂತಿಕ್ರಿಸ್ತರು ಆಗ ಅಲ್ಲಿ ಎರಡು ನಿಯಮಗಳು ಹೇಳಲ್ಪಡುತ್ತೆ ನೋಡಿ ಇದುವೆ ಇದು ಯಾವ ರೀತಿ ಅಂದರೆ ಯೇಸುಕ್ರಿಸ್ತನು ಹೇಗೆ ಮಾಡುತ್ತಾರೋ ಅದನ್ನು ಹಾಗೆಯೇ ಡಿಟೋ ಕಾಪಿ ಮಾಡುವಂಥದ್ದು ಹೇಗೆ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನ ಆತ್ಮದಿಂದ ತುಂಬಿಸಲ್ಪಟ್ಟಂತಹ ದೇವರ ಮಕ್ಕಳು ಕರ್ತನ ಬರುವಿಕೆಗೆ ಕರ್ತನ ಆಳ್ವಿಕೆಗೆ ಲೋಕವನ್ನು ಸಿದ್ಧಪಡಿಸುತ್ತಾರೆ ಅದುವೇ ನಿಜವಾಗಿ ಕೊಡಲ್ಪಟ್ಟಿರುವ ಕೆಲಸ ನಾವು ಏನನ್ನು ಮಾಡುವಂಥದ್ದು ಆಮೇಲೆ ಆದರೆ ನಮಗೆ ಕೊಡಲ್ಪಟ್ಟ ಕೆಲಸ ಕರ್ತನ ಅಭಿಷೇಕ ನಮಗೆ ಕೊಡಲ್ಪಟ್ಟಿದ್ದಕ್ಕೆ ಕಾರಣ ಆ ದೇವರಾತ್ಮನು ನಿಮ್ಮ ಮೂಲಕ ಕರ್ತನ ಬರುವಿಕೆಗೆ ಈ ಲೋಕವನ್ನು ಸಿದ್ಧಪಡಿಸುತ್ತಾರೆ ಅದಕ್ಕಾಗಿಯೇ ಕರ್ತನು ನಮ್ಮನ್ನು ದೇವರಾತ್ಮನಿಂದ ತುಂಬಿಸಿದ್ದಾರೆ ವಾಕ್ಯವನ್ನು ಕೊಟ್ಟಿದ್ದಾರೆ ಸಂದೇಶವನ್ನು ಕೊಟ್ಟಿದ್ದಾರೆ ನಡೆಸುತ್ತಾ ಬರುತ್ತಿದ್ದಾರೆ ಸುವಾರ್ತೆಯನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಮಾಡಿ ಯೇಸು ಬರುವಾಗ ಈ ಲೋಕವನ್ನು ನಾವು ಸಿದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ ಆಗ ದೇವರಾತ್ಮರನ್ನು ಹೊಂದಿಕೊಂಡವರು ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡುತ್ತಾರೆ ಅವರು ಕ್ರಿಸ್ತನು ಇವರು ಕ್ರೈಸ್ತರು ಆದರೆ ಇಲ್ಲಿ ಅಂತಿಕ್ರಿಸ್ತನ ಆತ್ಮವನ್ನು ಹೊಂದಿರುವವರು ಅಂತಿಕ್ರಿಸ್ತರು ಎಂದು ಅವರಿಗೆ ಮೈನ್ ವ್ಯಕ್ತಿಯಿಂದ ನೋಡಿ ಅವನಿಗೆ ಹೆಸರು ಅಂತಿಕ್ರಿಸ್ತನು ಎಂಬುದಾಗಿ ಹೇಳಲ್ಪಟ್ಟಿದೆ ಹಾಗಾದ್ರೆ ಅಂತಿಕ್ರಿಸ್ತನ ಇನ್ನು ಮುಂದೆ ಬರುವನು ಅಂತಿಕ್ರಿಸ್ತರು ಈಗಾಗಲೇ ಕಾರ್ಯ ಮಾಡುತ್ತಿದ್ದಾರೆ ಎಲ್ಲ ಯಾ ಕ್ರಿಯೆ ಮಾಡುತ್ತಾನೆ ಅಂತ ಕೇಳಬಹುದು ಅವರು ರಾಜಕೀಯದಲ್ಲಿಯೂ ಮನುಷ್ಯರ ಮಧ್ಯದಲ್ಲಿಯೂ ಸಭೆಗಳ ಮಧ್ಯದಲ್ಲಿಯೂ ಅಥವಾ ಧರ್ಮದ ನಂಬಿಕೆ ಉಳ್ಳ ಜನಗಳ ಮಧ್ಯದಲ್ಲಿಯೂ ಎಲ್ಲಾ ಕಡೆಗಳಲ್ಲಿಯೂ ಸಿದ್ಧ ಮಾಡಬೇಕಾಗಿರುವ ಕಡೆಗಳಲ್ಲೆಲ್ಲ ಅವರ ಕ್ರಿಯೆಗಳನ್ನು ನೀವು ನೋಡಲು ಸಾಧ್ಯವಾಗುವುದು ರಾಜಕೀಯದಲ್ಲಿ ಏಕೆಂದರೆ ಸರ್ಕಾರವನ್ನು ಅವನ ಕೈಗಳಿಗೆ ತೆಗೆದುಕೊಳ್ಳಬೇಕು ವ್ಯಾಪಾರದಲ್ಲಿ ಧರ್ಮದಲ್ಲಿ ಎಲ್ಲವುಗಳಲ್ಲಿಯೂ ಇವನ ಕಡೆಯವರು ಅಧಿಕವಾಗಿರುವರು ಅಂತಿಕ್ರಿಸ್ತನ ಆತ್ಮವನ್ನು ಹೊಂದಿಕೊಂಡಿರುವವರು ಅವರು ಅಂತ್ಯಕ್ರಿಸ್ತನಿಗಾಗಿ ಕ್ರಿಯೆ ಮಾಡುವರು ಮನುಷ್ಯರನ್ನು ಒಟ್ಟಾರೆ ಅಂತ್ಯಕ್ರಿಸ್ತನಿಗೋಸ್ಕರವಾಗಿ ಒಪ್ಪಿಸಿಕೊಡಬೇಕು ವಿಧಿಯರಾಗಿಸಬೇಕು ಅದುವೇ ಅವರ ಉದ್ದೇಶ ಇನ್ನು ಮುಂದೆ ಬರುವ ಅಂತ್ಯಕ್ರಿಸ್ತನ ರಾಜ್ಯಕ್ಕೆ ಇವರನ್ನು ಪ್ರಜೆಗಳಾಗಿ ಮಾರ್ಪಡಿಸಬೇಕು ಅವನನ್ನು ಆಳುವವನಾಗಿ ಮಾರ್ಪಡಿಸಬೇಕು ಅದರಿಂದ ಈಗಲಿಂದಲೇ ಏನ್ಮಾಡ್ತದರಂದ್ರೆ ಮೊದಲು ಜನಗಳನ್ನು ಸಿದ್ಧಪಡಿಸಲು ಆರಂಭಿಸುತ್ತಾರೆ ಸತ್ಯವೇದದಿ ಒಂದು ವಾಕ್ಯ ಹೇಳುತ್ತದೆ ಓದಿ ನೋಡಿರಿ ಒಂದು ಯೋಹಾನನ ಪುಸ್ತಕ ಎರಡನೆಯ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಅದರಲ್ಲಿ ಯೋಹಾನನು ಹೇಳುತ್ತಾನೆ ಮಕ್ಕಳಿರ ಇದು ಕಡೆಗಳಿಗೆಯಾಗಿದೆ ಕ್ರೈಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ ಕ್ರೈಸ್ತ ವಿರೋಧಿ ಅಂದರೆ ಅಂತಿಕ್ರಿಸ್ತನು ಈಗಲೂ ಕ್ರೈಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ ಒಂದೇ ವಾಕ್ಯದಲ್ಲಿ ಅಂತಿಕ್ರಿಸ್ತನ ಕುರಿತು ಅಂತಿಕ್ರಿಸ್ತರುಗಳು ಕುರಿತಾಗಿಯೂ ಹೇಳಲ್ಪಟ್ಟಿದೆ ಅಂತಿಕ್ರಿಸ್ತುವಿನ ಕುರಿತಾಗಿ ನಾವು ನೋಡಿದ್ವಿ ಅವನು ಬಂದ ಮೇಲೆ ಏನೇನ್ಮಾಡ್ತಾನೆ ಅಂತ ಅಂತಿಕ್ರಿಸ್ತರ ಕೆಲಸವೇನೆಂಬುದಾಗಿ ನೋಡಬೇಕಲ್ಲವೇ ಅವರೇ ಏನು ಮಾಡುವರೆಂದರೆ ಜನಗಳನ್ನು ಸಿದ್ಧಪಡಿಸುತ್ತಾರೆ ಅವರು ರಾಜಕಾರಣದಲ್ಲಿ ಒಳಗೆ ನುಗ್ಗಿ ಬದಲಾವಣೆಗಳನ್ನು ತಂದು ದುಷ್ಟ ಆಳ್ವಿಕೆಗೆ ಜನಗಳನ್ನು ತಯಾರಿಸುತ್ತಾರೆ ನೀವು ಚೆನ್ನಾಗಿ ನೋಡಿರಿ ಎಲೆಕ್ಷನ್ಗೆ ಮತ ಕೇಳುವವರೆಗೂ ಅಥವಾ ಒಳ್ಳೆ ಕಾರ್ಯವನ್ನು ಮಾಡುತ್ತೇವೆ ಎಂದೆಲ್ಲ ವಾಗ್ದಾನವನ್ನು ಮಾಡುವರು ಒಳ್ಳೆಯವರಾಗಿ ಇರುವರು ನಿಜವಾಗಿಯೂ ಒಳ್ಳೆ ರಾಜಕಾರಣಿಗಳಾಗಿರುವರು ಆದರೆ ಆ ಕುರ್ಚಿಯಲ್ಲಿ ಹೋಗಿ ಕುಳಿತುಕೊಂಡ ನಂತರ ಅವರ ಮನಸ್ಥಿತಿ ಮಾರ್ಪಡುವುದು ಅವರ ಮಾತು ಮಾರ್ಪಡುವುದು ಅವರ ಕ್ರಿಯೆಗಳು ಮಾರ್ಪಡುವುದು ಅದನ್ನು ನೋಡಿದರೆ ನಿಮಗೆ ಬಹಳ ಆಶ್ಚರ್ಯವಾಗುವುದು ಹಳೆಯ ಕಾಲದಲ್ಲಿ ಒಂದು ಕತೆ ಕೇಳಿರ್ತೀರಾ ಅದನ್ನು ವಿಕ್ರಮಾದಿತ್ಯ ಕಥೆಯಲ್ಲಿ ನೋಡಿದರೆ ವಿಕ್ರಮಾದಿತ್ಯ ಮಹಾರಾಜ ಸತ್ತ ನಂತರ ಭೋಜ ರಾಜ ಎಂಬುದಾಗಿ ಒಬ್ಬ ಭೋಜ ಮಹಾರಾಜನು ಬರುವನು ಅವರು ಆ ಸಿಂಹಾಸನದಲ್ಲಿ ಹೋಗಿ ಕುಳಿತ ತಕ್ಷಣ ಎಲ್ಲರಿಗೂ ಬಾಚಿ ಬಾಚಿ ಕೊಡಲು ಆರಂಭಿಸುವರು ದಯಾಪರನಾಗಿ ಇರುವನು ಸಿಂಹಾಸನದಿಂದ ಇಳಿದ ತಕ್ಷಣ ಕೊಟ್ಟದ್ದೆಲ್ಲವನ್ನು ಹಿಂದೆ ಕಸಿದುಕೊಳ್ಳುವನು ನಿನ್ನ ಕೈಗೆ ಇದು ಹೇಗೆ ಬಂತು ನೀವೇ ಅಲ್ವ ರಾಜ ಅದನ್ನು ಕೊಟ್ಟಿದ್ದು ಇಲ್ಲೆಲ್ಲ ಎಲ್ಲ ವಾಪಸ್ ಕೊಡು ಅಂತ ಏಕೆ ಆ ಬದಲಾವಣೆ ಬರುತ್ತಿದೆ ಎಂದು ನೋಡುವಾಗ ಅದು ವಿಕ್ರಮಾದಿತ್ಯನ ಕುಳಿತಿದ್ದಂತಹ ಕುರ್ಚಿಯಾಗಿದ್ದು ಅದರಲ್ಲಿ ಕೂರುವಾಗ ಆ ಸ್ವಭಾವ ಬರುವುದು ಎಂಬುದಾಗಿ ಆ ಕಥೆಯಲ್ಲಿ ಹೇಳುವರು ಅದೇ ರೀತಿಯೇ ಆ ಪದವಿಯ ಕುರ್ಚಿಯಲ್ಲಿ ಹೋಗಿ ಕೂರುವಾಗ ಅವರ ಮನಸ್ಥಿತಿ ಬದಲಾಗಲು ಕಾರಣ ಆ ಒಂದು ಕುರ್ಚಿಯಲ್ಲ ಆ ಸ್ಥಳದಲ್ಲಿ ಕ್ರಿಯೆ ಮಾಡುವ ದುಷ್ಟ ಅಂತ್ಯಕ್ರಿಸ್ತನ ಆತ್ಮ ಅವನು ರಾಜಕಾರಣದ ಒಳಗೆ ನುಗ್ಗಿ ಈ ರಾಜಕಾರಣವನ್ನು ಪೂರ್ತಿಯಾಗಿ ಐಕ್ಯಪಡಿಸುವ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಅದೇ ರೀತಿ ನಿಮಗೊಂದು ಶಾಕ್ ಆಗುವ ಕಾರ್ಯವೇನೆಂದರೆ ಈ ಅಂತಿಕ್ರಿಸ್ತನ ಆತ್ಮ ಸಭೆಗಳ ಒಳಗೂ ನುಗ್ಗಿ ಕೆಲಸ ಮಾಡುತ್ತಿದ್ದಾನೆ ಎನ್ನುವುದೇ ಯಾಕೆಂದರೆ ಸಭೆಗಳನ್ನು ಅಧೀನಪಡಿಸಬೇಕು ಅವರ ಹೃದಯವನ್ನು ಅಂತಿಕ್ರಿಸ್ತನ ಆಳ್ವಿಕೆಯನ್ನು ಸ್ವೀಕಾರ ಮಾಡುವಂತೆ ಮಾಡಬೇಕು ಇವನೇ ಮೆಸ್ಸಿಯನ್ನು ನಂಬಿಸುವ ಹಾಗೆ ಈಗಿಂದಲೇ ಸಭೆಗಳ ಒಳಗೆ ಕ್ರಿಯೆ ಮಾಡುತ್ತಿದ್ದಾರೆ ಇವರೆಲ್ಲ ಕ್ರಿಯೆ ಮಾಡಿ ಅಂತಿಕ್ರಿಸ್ತನು ಬರುವಾಗ ಪರಿಪೂರ್ಣವಾಗಿ ಅವನಿಗೆ ಎಲ್ಲವನ್ನು ಕೊಡುವುದಕ್ಕೆ ಆದ್ದರಿಂದಲೇ ಬಹಳ ಗಮನವುಳ್ಳವರಾಗಿರಬೇಕು ಜಾಗೃತಿಯಾಗಿರಬೇಕು ಇವತ್ತು ನೆನ್ನೆಯಲ್ಲ ಯೋಹಾನನ್ನು ತನ್ನ ಕಾಲದಲ್ಲಿಯೇ ಬರೆದಿಟ್ಟರು ಈಗಲೂ ಇದ್ದಾರೆ ಎಂಬುದಾಗಿ ಹಾಗಾದರೆ ಅಲ್ಲಿಂದ ಕ್ರಿಯೆ ಮಾಡಿ ಅಂತಿಕ್ರಿಸ್ತನು ಬರುವವರೆಗೂ ಇವರು ಕ್ರಿಯೆ ಮಾಡುತ್ತಾ ಇರುವರು ಇದುವೇ ಅಂತಿಕ್ರಿಸ್ತನ ಕುರಿತು ಅಂತಿಕ್ರೈಸ್ತರ ಕುರಿತು ಕರ್ತನ ಸತ್ಯವೇದ ಎಳಲ್ಪಟ್ಟಿರುವ ಕಾರ್ಯ ಮುಂದಿನ ಬಾರಿ ನಾವು ಭೇಟಿಯಾಗುವಾಗ ಇನ್ನೂ ಮೇಲಧಿಕವಾದ ಕೆಲವು ವಿವರಗಳನ್ನು ಧ್ಯಾನ ಮಾಡೋಣ ಅಲ್ಲಿಯವರೆಗೂ ಕರ್ತನಾದ ದೇವರು ನಿಮ್ಮನ್ನು ಆಳ್ವಿಕೆ ಮಾಡಿ ನಡೆಸಲಿ ಆಮೇನ್